ನಮಸ್ಕಾರ. ಕನ್ನಡ ನಾಡಿನ ಹೆಮ್ಮೆಯ ಗಾಯಕಿ, ಧಾರವಾಡದ ನಲ್ಮೆಯ ಸಾಧಕಿ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ನಂದಾ ಪಾಟೀಲರು. ಕನ್ನಡದ ಡಾಕ್ಟರ್ ವಿ ಸಿ ಐರ್ಸಂಗ ಅವರು ಡಾಕ್ಟರ್ ನಂದಾ ಪಾಟೀಲ್ ಕಾವ್ಯ ಚರಿತ್ರೆಯನ್ನು ಬರೆದಿದ್ದಾರೆ. ಡಾಕ್ಟರ್ ನಂದಾ ಪಾಟೀಲರು ಚಿಕ್ಕ ವಯಸ್ಸಿನಿಂದಲೇ ಸಂಗೀತದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿ ಇಂದು ದೇಶದಲ್ಲಿಯೇ ಹೆಸರು ಮಾಡಿದ್ದಾರೆ. ಅವರು ಸಂಗೀತ ವಿಷಯದಲ್ಲಿ MA PhD ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯ ಸಂಗೀತ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿದ್ದಾರೆ. ಅವರು ಮುಖ್ಯವಾಗಿ ಜನಪ್ರಿಯ ಹಿಂದೂಸ್ತಾನಿ ಗಾಯಕಿ ಹಾಗೂ ವಿದ್ವಾಂಸರು ಕೂಡ. ಅವರು ಈ ನಾಡಿನಲ್ಲಿ ಅತಿ ಹೆಚ್ಚು ಜನಪ್ರಿಯರಾದ ವಚನ ಗಾಯಕಿಯೂ ಹೌದು. ಇಂದು ಅವರ ಹೆಸರಿನಲ್ಲಿ ಏನೆಲ್ಲ ಜನಪ್ರಿಯ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಒಂದು ಸಂಗೀತ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದೆ, ಆ ಸಂಸ್ಥೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಗುರುಕುಲದಂತೆ ಬೆಳೆಯಲಿ ಎಂದು ಹಾರೈಸುತ್ತೇವೆ. ಡಾಕ್ಟರ್ ನಂದಾ ಪಾಟೀಲರು ಕರ್ನಾಟಕ ಸಂಗೀತ ಅಕಾಡೆಮಿ ಹಾಗೂ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ನಂದಾ ಪಾಟೀಲ್ ಅವರ ಸಂಗೀತ ಸಾಧನೆಯನ್ನು ಮೆಚ್ಚಿ ಉಜ್ಜಯಿನಿ ಪೀಠದ ಸದ್ಗುರುಗಳು ಗಾನಕೋಗಿಲೆ ಬಿರುದನ್ನು ಅವರಿಗೆ ದಯಪಾಲಿಸಿದ್ದಾರೆ. ಕಲಾಜ್ಯೋತಿ, ಸಂಸ್ಕೃತಿ ಸೌಗಂಧ ಸೇರಿದಂತೆ ಅವ್ವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಚಿತ್ರದುರ್ಗದ ಮುರುಘಾಮಠವು ಡಾಕ್ಟರ್ ನಂದಾ ಪಾಟೀಲರಿಗೆ ಅಕ್ಕ ನಾಗಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರವು 2019ರಲ್ಲಿ ಡಾಕ್ಟರ್ ನಂದಾ ಪಾಟೀಲ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಸಂಗೀತದ ರೂಪಗಳ ಪ್ರಬಂಧ, ಹಿಂದೂಸ್ತಾನಿ ಪರಂಪರೆಯ ಲೇಖನ, ಅಕ್ಕ ಮಹಾದೇವಿಯ ವಚನಗಳಲ್ಲಿಯ ಗೇಯದ ಗುಣದಿಂದ ಡಾಕ್ಟರ್ ನಂದಾ ಪಾಟೀಲರು ಜನಮಾನಸದಲ್ಲಿ ಬೆಳೆದು ನಿಂತಿದ್ದಾರೆ. ಡಾಕ್ಟರ್ ನಂದಾ ಪಾಟೀಲರ ಪ್ರೇರಕ ಶಕ್ತಿ ಅವರ ಪತಿ ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲರು. ಅವರ ಮಕ್ಕಳಾದ ಅಶ್ವಿನಿ ಮತ್ತು ಶಿವಕುಮಾರ್ ಪಾಟೀಲರು ಸಹ ಸಂಗೀತದ ಸಹಜ ಪ್ರತಿಭೆಗಳು. ಅಶ್ವಿನಿ ಪಾಟೀಲರು ದೂರದ ಅಮೆರಿಕಾ ದೇಶದಲ್ಲಿ ಶಿಕ್ಷಣವನ್ನು ಮುಗಿಸಿ ಅಲ್ಲಿಯೇ ನೆಲೆಸಿದ್ದಾರೆ. ಉದ್ಯೋಗದ ಜೊತೆಗೆ ತಾಯಿಯಿಂದ ಬಳುವಳಿಯಾಗಿ ಬಂದ ಸಂಗೀತವನ್ನು ಸಾಗರದಾಚೆ ಹರಡುತ್ತಿದ್ದಾರೆ. ಮಗ ಶಿವಕುಮಾರ ಪಾಟೀಲರು ಕೂಡ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣವನ್ನು ಪೂರೈಸಿ ಅಲ್ಲಿಯೇ ನೆಲೆಸಿದ್ದಾರೆ. ದೇಶ ಹಾಗೂ ಹೊರದೇಶಗಳಲ್ಲಿ ಸಂಗೀತದ ಕಲರವವನ್ನು ಪಸರಿಸುತ್ತಿದ್ದಾರೆ. ಡಾಕ್ಟರ್ ನಂದಾ ಪಾಟೀಲ್ ಅವರ ಬದುಕು ಸಾಧನೆಯನ್ನು ಕೇಳಿ ತಿಳಿಯೋಣ. ಮಧುರ ಗೀತೆಗಳ ಮೂಲಕ ಕೇಳಿ ಆನಂದಿಸೋಣ. ಡಾಕ್ಟರ್ ವಿ ಸಿ ಐರಸಂಗರು ರಚಿಸಿದ ನುಡಿ ಕಾವ್ಯ ಯಾತ್ರೆಗೆ ಚೆಂಬೆಳಕಿನ ಕವಿ ಡಾಕ್ಟರ್ ಚನ್ನವೀರ ಕಣವಿಯವರ ಕಾವ್ಯರೂಪದ ಮುನ್ನುಡಿ ಹಾಡಾಗಿದ್ದು ಹೀಗೆ. ಸಂಗೀತದಾನಂದ ಹುಟ್ಟು ಪ್ರತಿಭಾ ಸ್ಫೂರ್ತಿ ಅರ್ಥಿಯಲಿ ಐರಸಂಗರ ನುಡಿಯ ಗಾಯತ್ರಿ. ಸ್ಫೂರ್ತಿ ಅತ್ತಿಯಲಿ ಐರಸಂಗರ ನುಡಿಯ ಗಾಯತ್ರಿ. ನುಡಿಯ ಗಾಯತ್ರಿ ವಿವಿಧ ಚಂದ ಬಂಧ
ಧಾರವಾಡದ ಸೃಷ್ಟಿಯ ಸೊಬಗು ಡಾಕ್ಟರ್ ನಂದಾ ಪಾಟೀಲರ ಕಾವ್ಯ ಚರಿತೆಗೆ ಆಗಿದೆ ತವರು. ಕೇಳಿ ಈ ಹಾಡು. ಧಾರವಾಡ ವಿವರಣೆ
Thank you.
ಡಾಕ್ಟರ್ ನಂದಾ ಪಾಟೀಲ್ ದಂಪತಿಗಳ ಕುಟುಂಬದ ಹಿನ್ನೆಲೆ ಹೀಗಿದೆ ನೋಡಿ, ಕೇಳಿ ಈ ಹಾಡನ್ನು.
ಬಾಲ್ಯದಿಂದ ಇಂದಿನವರೆಗೆ ಡಾಕ್ಟರ್ ನಂದಾ ಪಾಟೀಲರ ಸಂಗೀತ ಸಾಗರ ಹರಿದು ಬಂದ ರೀತಿ ಈ ಹಾಡಿನ ಅಂತರ್ಭಾವವಾಗಿದೆ. ಕೇಳಿ ಆನಂದಿಸಿ. ಅಂದವಹ ಮುಖ ಮುದ್ರೆ ಶ್ರೋತೃ ವೃಂದಕ್ಕೆ ಹರುಷ ತಂದಿರುವಳು. ಸಂಗೀತ ಸಾಗರವ ಬುದ್ಧಿ ಬಿಂದಿಗೆಯಲ್ಲಿ ವಿದುಷಿ ನಂದ ಕಥಾ ತುಂಬಿರುವಳು. ಆಲಾಪ ಮಾಡಿದರೆ ಅಂದವಹ ಮುಖ ಮುದ್ರೆ ಶ್ರೋತೃ ವೃಂದಕ್ಕೆ ಹರುಷ ತಂದಿರುವಳು. ಶ್ರೋತೃ ವೃಂದಕ್ಕೆ ಹರುಷ ತಂದಿರುವಳು.
ಧರಿಸಿ ಪ್ರೀತಿಯಲಿ ವ್ಯವಹರಿಸಿ ಸಕಲ ಯತ್ನದಿ ಯಶವ ಪಡೆದಿರುವಳು. ಪತಿಯೊಡನೆ ಸಹಕರಿಸಿ ಪ್ರೀತಿಯಲಿ ವ್ಯವಹರಿಸಿ ಸಕಲ ಯತ್ನದಿ ಯಶವ ಪಡೆದಿರುವಳು. ಕರ್ನಾಟಕದಿ ಮತ್ತೆ ಭಾರತಾದ್ಯಂತವು ಸಂಗೀತದಲ್ಲಿ ಹೆಸರು ಗಳಿಸಿರುವಳು. ಸಭೆಗಳಲ್ಲಿ ಇಂಪಾಗಿ ಹಾಡು ಕಲಿ ಕಣಿಸಿದಳು ನಂದಕ್ಕ ಜನಮನಗಳ. ಪುಣ್ಯ ದಂಪತಿಗಳಿಗೆ ಜನಿಸಿದ ಅಭಿಜಾತ ಕಲಾವಿದ ಶಿವಕುಮಾರ ಬೆಳವಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಈತನ ಪ್ರತಿಭೆ ಕೇಳಿ ಈತನ ಸಾಧನೆಯನ್ನು. ಅಭಿಜಾತ ಪ್ರತಿಭೆ ಶ್ರೀ ಶಿವಕುಮಾರನು ಇವನು ನಂದ ಶ್ರೀ ಮಲ್ಲಿಕಾರ್ಜುನ ಪುತ್ರನು ಸಂಗೀತ ಮನೆ
ಶ್ರೀ ಶಿವಕುಮಾರನು ಇವನು ನಂದ ಶ್ರೀ ಮಲ್ಲಿಕಾರ್ಜುನ ಪುತ್ರನು ಸಂಗೀತ ಮನೆ ತನದಿ ಜನಿಸಿರುವ ಜಾಣ ಬಹು ವಿಖ್ಯಾತ ವಚನ ಗಾಯಕ ಶ್ರೇಷ್ಠನು ಅಭಿಜಾತ ಪ್ರತಿಭೆ ಶ್ರೀ ಶಿವಕುಮಾರನು ಇವನು ನಂದ ಶ್ರೀ ಮಲ್ಲಿಕಾರ್ಜುನ ಪುತ್ರನು ಸಂಗೀತ ಮನೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ಈ ಜನಪದ ಗೀತೆಗೆ ಜೀವ ತುಂಬಿದವರು ಡಾಕ್ಟರ್ ನಂದಾ ಪಾಟೀಲರು. ಕೇಳಿ ಈ ಹಾಡನ್ನು.
ಕನ್ನಡ ಕವಿಗಳ ಹಾಡುಗಳಲ್ಲದೆ ಶರಣರ ವಚನಗಳನ್ನು ಸಹಿತ ಸುಮಧುರವಾಗಿಯೇ ಹಾಡಿದ ಗಾಯಕಿ ನಂದಾ ಪಾಟೀಲರು. ಸಂಗೀತದ ಕಲಾಕಲಶವೇ ಇವರಾಗಿದ್ದಾರೆ. ಬಲ್ಲವರೇ ಬಲ್ಲರು ಈ ವಿದುಷಿಯ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಸಂಗೀತ ಕಲಾ ಕಲಶವೇ ಒಡೆದೆ ತುಂಬಿದೆ ಸ್ವರ ಸುಧೆ ನಂದಳಲಿ ಬಲ್ಲವರೇ ಬಲ್ಲರು ಈ ವಿದುಷಿಯ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಶಿಕ್ಷಣ ಮುಗಿಸಿಹಳು ಸಂಗೀತ ಮಹಾವಿದ್ಯಾಲಯದಲ್ಲಿ ಪದವಿಯ ಶಿಕ್ಷಣ ಮುಗಿಸಿಹಳು ಇಪ್ಪತ್ತೂರರ ವಯಸ್ಸಿಗೆ ಚಿನ್ನದ ಪದಕಗಳನ್ನು ಸಹ ಪಡೆದಿಹಳು ಇಪ್ಪತ್ತೂರರ ವಯಸ್ಸಿಗೆ ಚಿನ್ನದ ಪದಕಗಳನ್ನು ಸಹ ಪಡೆದಿಹಳು ಕವಿಗಳ ಹಾಡುಗಳಲ್ಲದೆ ಶರಣರ ವಚನಗಳನ್ನು ಸಹಿತ ಕನ್ನಡ ಕವಿಗಳ ಹಾಡುಗಳಲ್ಲದೆ ಶರಣರ ವಚನಗಳನ್ನು ಸಹಿತ ಸುಮಧುರವಾಗಿ ಹಾಡಿದ ಹಿರಿಮೆಯ ಗಾಯನ ಇವಳದು ರಸಭರಿತ ಸುಮಧುರವಾಗಿ ಹಾಡಿದ ಹಿರಿಮೆಯ ಗಾಯನ ಇವಳದು ರಸಭರಿತ ಗಾಯನ ಒಡೆದೆ ತುಂಬಿದೆ ಸ್ವರ ಸುಧೆ ನಂದಳಲಿ ಬಲ್ಲವರೇ ಬಲ್ಲರು ಈ ವಿದುಷಿಯ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಸಂಗೀತ ಕಲಾ ಕಲಶವೇ ಒಡೆದೆ ತುಂಬಿದೆ ಸ್ವರ ಸುಧೆ ನಂದಳಲಿ ಬಲ್ಲವರೇ ಬಲ್ಲರು ಈ ವಿದುಷಿಯ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಮಹತಿಯ ಗಾಯನ ಕ್ಷೇತ್ರದಲ್ಲಿ ಸಂಗೀತ ಕಲೆ ಮತ್ತು ಶೈಕ್ಷಣಿಕ ಶಿಸ್ತು ಎರಡನ್ನೂ ಮೈಗೂಡಿಸಿಕೊಂಡ ಅಪರೂಪದ ಗಾಯಕಿ ಡಾಕ್ಟರ್ ನಂದಾ ಪಾಟೀಲ್. ಉತ್ತರ ಪದವಿಯನ್ನು ಬಂಗಾರ ಪದಕದ ಜೊತೆಯಲ್ಲಿ ಪಡೆದಿಹಳು ಸಂಗೀತ ಕಲೆಯಲ್ಲಿ ವಿದುಷಿ ನಂದ ಗೆಲುವಲಿ ಸ್ನಾತಕೋತ್ತರ ಪದವಿಯನ್ನು ಬಂಗಾರ ಪದಕದ ಜೊತೆಯಲ್ಲಿ ಪಡೆದಿಹಳು ಸಂಗೀತ ಕಲೆಯಲ್ಲಿ ವಿದುಷಿ ನಂದ ಗೆಲುವಲಿ ವಿದುಷಿ ನಂದ ಆ
ಸ್ನಾತಕೋತ್ತರ ಪದವಿಯನ್ನು ಬಂಗಾರ ಪದಕದ ಜೊತೆಯಲ್ಲಿ ಪಡೆದಿಹಳು ಸಂಗೀತ ಕಲೆಯಲ್ಲಿ ವಿದುಷಿ ನಂದ ಗೆಲುವಲಿ ಸ್ನಾತಕೋತ್ತರ ಪದವಿಯನ್ನು ಬಂಗಾರ ಪದಕದ ಜೊತೆಯಲ್ಲಿ ಪಡೆದಿಹಳು ಸಂಗೀತ ಕಲೆಯಲ್ಲಿ ವಿದುಷಿ ನಂದ ಗೆಲುವಲಿ ವಿದುಷಿ ನಂದ. ಸವಿಯಾಗಿ ಮಾತಾಡುವ ಅರಗಿಳಿಯು, ಇನಿದನಿಯಲ್ಲಿ ಹಾಡುವ ಕೋಗಿಲಿಯು, ಶರಣರ ವಚನಗಳಿಗೆ ದಾಸರ ಪದಗಳಿಗೆ ಭಕ್ತಿಯ ಪರಾಕಾಷ್ಠೆ ನೀಡುವ ಡಾಕ್ಟರ್ ನಂದಾ ಪಾಟೀಲರು, ಅವರು ಸಂಗೀತದ ಕಲಾಕಲಶ. ಕೇಳಿ ಹಾಡೊಂದು. Thank you.
ಜೀವನ ಎಷ್ಟೊಂದು ಏರಿಳಿತದ ಹಾದಿ. ಆದರೆ ಎಲ್ಲದರಲ್ಲೂ ನಿರ್ಭೀತರು ಚಲದಂಕ ಮಲ್ಲರು ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲರು. ಕೇಳಿ ಅವರ ಜೀವನದ ಕಥೆಯನ್ನು. ಸ್ಥಳವು ದೊರಕಿರುವುದೇ ಅದರ ಅನುಭವ ಮಾತ್ರ ಈವರೆಗೆ ಎನಗಿಲ್ಲ ಅನ್ಯರಿಗೆ ಏಕೆ ಕಷ್ಟವ ನೀಡಿದೆ ಏನು ದೇವನೇ ನಿನ್ನ ಜಗದಲ್ಲಿ ತೊಂದರೆಗಳಿಗೆ ಸ್ಥಳವು ದೊರಕಿರುವುದೇ ಕಷ್ಟ ಅನುಭವಿಸಿದ ಬಾಲ್ಯದಲ್ಲಿ ತಂದೆ ತಾಯಂದಿರನು ಕಳಕೊಂಡು ಮಲ್ಲಿಕಾರ್ಜುನ ಕಷ್ಟ ಪದವಿಗಳ ನೀಡಿದೆ
ನಂದ ಕನಿಗೆ ಇವನ ಜೋಡಿ ಮಾಡಿದೆ ಇದುವೆ ನಿನ್ನ ದೇವರ ದಾನವೆಂದೆಣಿಸುವೆ ನಂದ ಕನಿಗೆ ಇವನ ಜೋಡಿ ಮಾಡಿದೆ ಇದುವೆ ನಿನ್ನ ದೇವರ ತೋರಿದಳು ಬಲು ಚೆಲುವೆಯೇ ಒಪ್ಪಿ ಹಿರಿಯರು ಅಂದು ಮದುವೆ ನಿಶ್ಚಯಿಸಿದರು ಏನೊಂದು ಹರುಷ ತುಂಬಿತು ಮನೆಯಲ್ಲಿ ಒಪ್ಪಿ ಹಿರಿಯರು ಅಂದು ಮದುವೆ ನಿಶ್ಚಯಿಸಿದರು ಏನೊಂದು ಹರುಷ ತುಂಬಿತು ಮನೆಯಲ್ಲಿ ನಗರೆ ಮಂಟಪದಲ್ಲಿ ನೆರವೇರಿದುದು ಮದುವೆ ಸಂಭ್ರಮದಲ್ಲಿ ನೆರವೇರಿದುದು ಮದುವೆ ಸಂಭ್ರಮದಲ್ಲಿ ರಸಿಕ ವೃಂದ, ನಂದನದಲ್ಲಿ ತೇಲಾಡಲು ಡಾಕ್ಟರ್ ನಂದಾ ಪಾಟೀಲರ ಒಂದು ಹಾಡು ಸಾಕು. ತಿಳಿಗೊಳ್ಳದ ನೀರಿನಲ್ಲಿ ಈಜಿ ಬರುವಂತೆ ನಿಮಗೆ ಭಾಸವಾಗುವುದು ಈ ಹಾಡಿನ ಆನಂದ.
ಶರಣಂಗೆ ವರಧನವನೊಲ್ಲೆ ನೆಂಬ ಛಲ ಬೇಕು ಶರಣಂಗೆ ವರಧನವನೊಲ್ಲೆ ನೆಂಬ ಎಂಬ ವಚನವ ಹಾಡಿ ಜನಮನಗಳ ತಣಿಸಿ ಹಳು ಶ್ರೋತ್ರ ನೀಲಿಯ ಬಾನಲಿ ಚಂದ್ರನ ತೆರದಲ್ಲಿ ಬೆಳಗುವ ಪ್ರತಿಭೆಯು ಡಾಕ್ಟರ್ ನಂದಾ ಪಾಟೀಲರು. ಅವರನ್ನು ಜನಮನ ಸಂಘ ಸಂಸ್ಥೆಗಳು ಗುರುತಿಸಿದ ಪರಿ ಇಲ್ಲಿ ಹಾಡಾಗಿ ಬಿಂಬಿಸಿದೆ. ಶ್ರಮ
ಭಾವವು ನಂದಳ ಚರಿತೆಯ ಬರೆದುದು ಉಪ್ಪುವುದೆದೆ ಅತಿ ಹರುಷದಲ್ಲಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ ಹಬ್ಬವು ನಂದಳ ಚರಿತೆಯ ಬರೆಯುವುದು ಉಪ್ಪುವುದೆದೆ ಅತಿ ಹರುಷದಲ್ಲಿ ಪ್ರತಿಭೆಯು ನಂದಳದು ಅಂತೆ ಇತ್ಯಾದಿತ್ತಿಯಲೆಡೆಯನು ಈಕೆಯ ಚಿತ್ರವು ಪಡೆದಿರುವುದು ಅಂತೆ ಇತ್ಯಾದಿತ್ತಿಯಲೆಡೆಯನು ಈಕೆಯ ಚಿತ್ರವು ಪಡೆದಿರುವುದು ಹಬ್ಬವು ನಂದಳ ಚರಿತೆಯ ಬರೆಯುವುದು ಉಪ್ಪುವುದೆದೆ ಅತಿ ಹರುಷದಲ್ಲಿ ನಂದ ಪಾಟೀಲರ ಸಂಗೀತ ಸಾಧನೆಗೆ ದೊರೆತ ಆಶೀರ್ವಾದದ ಪರಿ ಈ ಹಾಡಿನ ಬುತ್ತಿಯಾಗಿದೆ. ಹಾಡಿದರು ನಂತರ ನನ್ನಯ ಗಾಯನ ಕೇಳಿದೆ ಮನ
ಆಕಾಶರು ಮೆಚ್ಚಿದರು. ನಂದಾ ಪಾಟೀಲರು ವಚನಗಾಯನ ವಿಶಾರದೆ, ಅವರಿಗೆ ಆ ಶಾರದೆಯ ಕೃಪಾ ಕಟಾಕ್ಷವೇ ಒಲಿದು ಬಂದಿದೆ. ಕೇಳಿ ಹಾಡು.
ನಂದಾ ಪಾಟೀಲರ ಸ್ವರಯಾತ್ರೆ, ಸಂಗೀತಕ್ಕೆ ಅವರಿಗೆ ದೊರೆತ ಪ್ರೇರಕ ಶಕ್ತಿ, ಅವರ ಸಾರ್ಥಕ ಜೀವನದ ಕಥೆ ಈ ಸ್ವರಯಾತ್ರೆಯಾಗಿ ನಿಮ್ಮ ಮುಂದೆ ಬರುತ್ತಿದೆ. ಕೇಳಿ.
ರಸಿಕ ವೃಂದ ನಂದನದಲ್ಲಿ ತೇಲಾಡಲು ಡಾಕ್ಟರ್ ನಂದಾ ಪಾಟೀಲರ ಒಂದು ಹಾಡು ಸಾಕು. ತಿಳಿಗೊಳ್ಳದ ನೀರಿನಲ್ಲಿ ಈಜಿ ಬರುವಂತೆ ನಿಮಗೆ ಭಾಸವಾಗುವುದು ಈ ಹಾಡಿನ ಆನಂದ. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ, ಪಡೆದಳು ಪ್ರತಿಫಲ ಎಲ್ಲೆಡೆಗೆ. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ನಂದ ಹಾಡಿದ ಕುಶಲತೆಗೆ. ನೀಲಿಯ ಬಾನಲಿ ಚಂದ್ರನ ತೆರೆದಲ್ಲಿ ಬೆಳಗುವ ಪ್ರತಿಭೆಯು ನಂದಳದು, ನೀಲಿಯ ಬಾನಲಿ ಚಂದ್ರನ ತೆರೆದಲ್ಲಿ ಬೆಳಗುವ ಪ್ರತಿಭೆಯು ನಂದಳದು. ಅಂತೆಯೇ ಇಂಟ್ಯಾ ಪಿತ್ತಿಯಲೆಡೆಯನು ಈಕೆಯ ಚಿತ್ರವು ಪಡೆದಿಹುದು, ಅಂತೆಯೇ ಇಂಟ್ಯಾ ಪಿತ್ತಿಯಲೆಡೆಯನು ಈಕೆಯ ಚಿತ್ರವು ಪಡೆದಿಹುದು, ಈಕೆಯ ಚಿತ್ರವು ಪಡೆದಿಹುದು. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ, ಪಡೆದಳು ಪ್ರತಿಫಲ ಎಲ್ಲೆಡೆಗೆ. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ನಂದ ಹಾಡಿದ ಕುಶಲತೆಗೆ. ಸಂಗೀತದ ಕ್ಷೇತ್ರದ ಈ ವಿದುಷಿಯು ಅವಿರತ ಗಳಿಸಿದ ಸುಜ್ಞಾನ, ಸಂಗೀತದ ಕ್ಷೇತ್ರದ ಈ ವಿದುಷಿಯು ಅವಿರತ ಗಳಿಸಿದ ಸುಜ್ಞಾನ. ಅಪರಂಪಾರವು ಎಂಬುದು ವಿದಿತವು ಆಕೆಯ ಗಾನ ಸುಧಾಪಾನ, ಅಪರಂಪಾರವು ಎಂಬುದು ವಿದಿತವು ಆಕೆಯ ಗಾನ ಸುಧಾಪಾನ, ಆಕೆಯ ಗಾನ ಸುಧಾಪಾನ. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ, ಪಡೆದಳು ಪ್ರತಿಫಲ ಎಲ್ಲೆಡೆಗೆ. ಪದವಿ ಪ್ರಶಸ್ತಿಗಳ ಗಣಿತವಾಗಿರೆ ನಂದ ಹಾಡಿದ ಕುಶಲತೆಗೆ, ನಂದ ಹಾಡಿದ ಕುಶಲತೆಗೆ.
ಅಂಕ ಮಹಾದೇವಿ ವಿಶ್ವವಿದ್ಯಾಲಯ ಪರಿಗಣಿಸುತ್ತೆ ನಂದಳ ಪ್ರತಿಭೆ, ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಪರಿಗಣಿಸುತ್ತೆ ನಂದಳ ಪ್ರತಿಭೆ. ಪ್ರಧಾನ ಗೈದುದು ಗೌರವ ಡಾಕ್ಟ್ರೇಟ್ ಈ ವರುಷದ ಘಟಿಕೋತ್ಸವದಿ, ಪ್ರಧಾನ ಗೈದುದು ಗೌರವ ಡಾಕ್ಟ್ರೇಟ್ ಈ ವರುಷದ ಘಟಿಕೋತ್ಸವದಿ, ಈ ವರುಷದ ಘಟಿಕೋತ್ಸವದಿ. ಪದವಿ ಪ್ರಶಸ್ತಿಗಳ ಗಣಿತವಾಗಿರಿ ನಂದ ಹಾಡಿದ ಕುಶಲತೆಗೆ, ಪದವಿ ಪ್ರಶಸ್ತಿಗಳ ಗಣಿತವಾಗಿರಿ ನಂದ ಹಾಡಿದ ಕುಶಲತೆಗೆ, ಮನಮೋಹಕ ಸಂಗೀತದ ಸಭೆಯಲ್ಲಿ ಪಡೆದಳು ಪ್ರತಿಫಲ ಎಲ್ಲೆಡೆಗೆ, ಪಡೆದಳು ಪ್ರತಿಫಲ ಎಲ್ಲೆಡೆಗೆ. ಪದವಿ ಪ್ರಶಸ್ತಿಗಳ ಗಣಿತವಾಗಿರಿ ನಂದ ಹಾಡಿದ ಕುಶಲತೆಗೆ, ನಂದ ಹಾಡಿದ ಕುಶಲತೆಗೆ.